पिया। सारी अवळु पियान तन सोसे आगोदक्के खंडित बिडल्ल। अरे एल्लरू तन तायन नोडिद तक्षण खुशी पड़तारे, आदरे नीन टेंशन माड्कोता इदीया। हागाद्रे पिया जुमकि निम्म हत्र इदीया? हाँ, रूबी केळिदे नावत्ते पिया जुमकिन बदलायिसिबिट्टे। ಆದ್ರೆ ನೀವು ಈ ಪಾಸ್ಟ್ಗೆ ಹೇಗೆ ಬಂದ್ರಿ? ನೀವಂತೂ ಪ್ರೆಸೆಂಟ್ ಅಲ್ಲಿ ಇರಬೇಕಾಗಿತ್ತಲ್ವಾ? ನನ್ನ ಮಗ ಮತ್ತೆ ಕುಟುಂಬದ ಮೇಲಿರೋ ಪ್ರೀತಿ ನನ್ನ ಹೇಳ್ಕೊಂಡು ಬಂತು, ದಿನಕ್ಕೆ ಚೆನ್ನಾಗಿ ಗೊತ್ತಿದೆ. ಒಂದ್ ವೇಳೆ ನಾನು ಅಲ್ಲೇ ಇದ್ದಿದ್ರೆ ಆಗ ನಾನು ಶಲಾಕಳ ನೀಲಿ ವಿಷದ ಬೀಜದಿಂದ ಸತ್ತು ಹೋಗ್ತಾ ಇದ್ದೆ. ಈಗ ನೀನೇ ಇಲ್ಲಿ ಬಂದಿದ್ಯಾ, ಹಾಗೆ ನಾನು ಇಲ್ಲಿ ಬಂದೆ. ಬೇರೆಯವ್ರ ತರ ನಾನು ಬದುಕೋದಕ್ಕೆ ನಾನು ಸಾಯ್ಬೇಕಾಯ್ತು. ಇರ್ಲಿ, ಈ ಸಾರಿ ನನಗೆ ಎರಡನೇ ಅವಕಾಶ ಸಿಕ್ಕಿದೆ. ಈ ಸಾರಿ ನಾನು ಖಂಡಿತವಾಗ್ಲೂ ಜೀವಂತವಾಗಿರ್ತೀನಿ. ಆ ತಪ್ಪುಗಳನ್ನ ಖಂಡಿತ ಮಾಡಲ್ಲ, ನಾನು ಹೋದ ಸರ್ತಿ ಮಾಡಿದ್ದು. ಅದಕ್ಕೆ ಈ ಸಾರಿ ನಾನು ನಿನ್ನ ಹಾಗೂ ಪಿಯನ್ನ ಖಂಡಿತ ಭೇಟಿಯಾಗಕ್ ಬಿಡಲ್ಲ. ನೀನು ಮತ್ತೆ ಪಿಯ ಭೇಟಿಯಾಗಬಾರ್ದು, ನನ್ನ ಅತೀತ ಕೂಡ ಉದ್ಭವ ಆಗಲ್ಲ. ಮುನ್ನಾ ನೀವು ಎಷ್ಟು ಬೇಕಾದರೂ ಪ್ರಯತ್ನ ಮಾಡಬಹುದು, ನಾನು ಪಿಯಾ ಸಿಗೋದನ್ನ ನೀವು ತಡೆಯೋದಕ್ಕಾಗೋದೇ ಇಲ್ಲ. ಕೊಡಿ ಪಿಯಾ ಜುಮ್ಕಿನ ವಾಪಸ್ ಕೊಟ್ಬಿಡಿ. ಜುಮ್ಕಿ ಬೇಕಾ? ತಗೋ. ಹೇಳಿ ಎಲ್ಲಿ? ಅಂಶ್, ಅಂಶ್, ನಿನಗೇನು ಆಗಿಲ್ಲ ತಾನೆ? ಎಲ್ಲೋ ಹೋಗಿದ್ದೆ ನೀನು? ಅಂತದೇನು ಅರ್ಜೆಂಟ್ ಕೆಲಸ ಇತ್ತು? ಯಾರಿಗೂ ಆಪತ್ ಬಂದಿತ್ತು ಇಲ್ಲಿ, ಅದಕ್ಕೋಸ್ಕರ ನೀನು ಅಲ್ಲಿಂದ ಜಿಗಿದು ಹೋಗಿದೆಯಲ್ಲೋ? ಒಂದು ಸಾರಿ ಏನಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದೀರೋ? ನನ್ನ ಒಂದ್ಸಲ ಏನ್ ನಡೀತಿದೆ ಅಂತ? ಅಮ್ಮ, ನಾನು ನಿಮ್ಗೆಲ್ಲಾನು ಅರ್ಥ ಮಾಡಿಸ್ತೀನಿ. ಹಾದಿ ನೀನು ಯೋಚನೆ ಮಾಡಬೇಡ ಅದು. ಯಾವಾಗ ಯಾವಾಗ ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡ್ ಬರ್ತಾನಲ್ಲ, ಎಲ್ಲನೂ ಸರಿ ಹೋಗುತ್ತೆ. ಕಂದ, ನೀನು ವಾಪಸ್ ಬರ್ತೀಯ? ಇವ್ನು ಏನ್ ಹೇಳ್ತಿದ್ದಾನೆ? ಅಯ್ಯೋ ದೇವ್ರೆ, ಅದ್ಗೆ ಈ ಅಂಚಿಗೆ ಸ್ಕ್ರೂ ಲೂಸ್ ಆಗ್ಲತ್ತಾನೆ, ಈ ಮೂರ್ತಿ ಜೊತೆ ಮಾತಾಡ್ತಿದ್ದಾನೆ. ಅದ್ಗೆ ನನ್ಗನಿಸಿದೆ ನವೀನ ತಡ ಮಾಡಬಾರ್ದು ಅಂತ. ಪಂಡಿತ್ರೆ, ನೀವು ಅವರನ್ನ ಕರೆಸಿ. ಬಿಟ್ಬಿಡಿ ನನ್ನ, ಇದು ಏನ್ ಮಾಡ್ತಿದ್ದೀರಾ ನೀವು? ನೋಡಿ, ನೀವ್ ಏನ್ ಅನ್ಕೊಂಡಿದ್ರು ನಾನು ಅವಳಲ್ಲ. ನೋಡಿ,
ನೀವ್ ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಆದ್ರೆ ನನಗೆ ನೀನ್ ಯಾರು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಅಮ್ಮನ್ನ ಹುಡುಕೊಂಡು ಇಲ್ಲಿಗೆ ಬಂದೆ. ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ತಪ್ಪಾಗಿರೋದು ಹೋದ್ ಸಾರ್ತಿ, ಆ ತಪ್ಪನ್ನ ಈ ಸಾರ್ತಿ ಸರಿ ಮಾಡ್ತಾ ಇದ್ದೀನಿ. ನನ್ನ ಬಿಟ್ಬಿಡಿ, ನನ್ನ ಹೋಗೋದಕ್ ಬಿಡಿ ಪ್ಲೀಸ್. ಬಿಟ್ಬಿಡ್ಲ? ಸರಿ, ಹಾಗಾದ್ರೆ ಬಿಟ್ಬಿಡ್ತೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ನೀನು ನೀನಾಗೆ ನಿನ್ನ ಸಾವಿಗೆ ಹತ್ರ ಆಗ್ಬಿಡ್ತೀಯ. ಆದ್ರೆ ನೀನ್ ಯೋಚನೆ ಮಾಡ್ಬೇಡ, ನಾನ್ ನಿನ್ನ ಅಸ್ಥಿನ ತುಂಬಾನೇ ಹುಷಾರಾಗಿ ನಿನ್ ಗಂಡನ ಹತ್ರ ತಲುಪಿಸ್ಬಿಡ್ತೀನಿ. ಗೊತ್ತಿಲ್ಲ ಅವಳೊಬ್ರು ದೈವಿಗಳು ಅಂತ. ನಾನ್ ಇವಳನ್ನ ಇಲ್ಲೇ ಹೀಗೆ ಬಿಟ್ರೆ ಈ ಪ್ರಪಂಚದ ಎಲ್ಲಾ ಶಕ್ತಿಗಳು ಬಂದು ಇವಳನ್ನ ಕಾಪಾಡ್ಬಿಡುತ್ತೆ. ಬೇಡ ಬೇಡ, ನಾನ್ ಬೇರೆ ಏನಾದ್ರು ಯೋಚನೆ ಮಾಡ್ಲೇಬೇಕು. ಇನ್ ನನ್ ಕೆಲ್ಸ ಈ ನೀಲಿ ಬೀಜದ ಪುಡಿ ಮಾಡುತ್ತೆ. ಇದು ಇದೇನ್ ಮಾಡ್ತಿದ್ದೀರಾ? ಬಿಟ್ಬಿಡಿ, ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಇವತ್ ರಾತ್ರಿ ಆಗ್ತಿದ್ದ ಹಾಗೆ, ಚಂದ್ರ ತಲೆ ಮೇಲೆ ಬರ್ತಿದ್ದ ಹಾಗೆ ನೀನು ಪೂರ್ತಿಯಾಗಿ ಸಜ್ಜಾಗ್ಬಿಡ್ತೀಯ. ಅನುಷ್ ಮತ್ತೆ ಪಿಯಾ ಪ್ರೀತಿಯ ಕತೆ ಹುಟ್ಟೋಕು ಮುಂಚೆನೆ ಸತ್ ಹೋಗ್ಬಿಡುತ್ತೆ. ಅದ್ರ ಜೊತೆ ಜೊತೆಗೆ ನನ್ನ ಅತೀತದ ಅಂತ್ಯ ಕೂಡ ಆಗ ಹೋಗುತ್ತೆ. ನೀವು ಜುಮ್ಕಿನ್ ಮುಟ್ಟಿದ ತಕ್ಷಣ ಯಾಕೆ ಏನು ನೆನಪಾಗ್ಲಿಲ್ಲ ಅಂತ ಗೊತ್ತಾ? ಇವನ್ ಕತೆ ಮತ್ತೆ ಶುರುವಾಯ್ತು ನೋಡಿ, ಅದೇ ರಗ ಅದೇ ಹಾಡು. ಯಾಕೆಂದ್ರೆ ಈ ಜುಮ್ಕಿನ ಬದಲಾಯಿಸಿದ್ರು. ಆದ್ರೆ ಇವಾಗ ನನ್ನ ಹತ್ರ ನಿಜವಾದ ಜುಮ್ಕಿ ಇದೆ. ಇದನ್ನ ನೀವು ಮುಟ್ಟಿದ ಹಾಗೆ ಎಲ್ಲಾನು ಅರ್ಥ ಆಗ್ಬಿಡುತ್ತೆ. ಅನ್ಶ್ ನೋಡು, ಪ್ಲೀಸ್ ಪ್ಲೀಸ್ ಇದನ್ನ ಒಂದ್ಸಲ ಮುಟ್ ನೋಡಿ, ನನಗೋಸ್ಕರ ಮುಟ್ ನೋಡಿ ಅಮ್ಮ. ಅಯ್ಯೋ ಏನೋ ನೀನು, ಪ್ಲೀಸ್ ಅಮ್ಮ ಒಂದ್ಸಲ ಮುಟ್ ನೋಡಿ ಸಾಕು. ಉಳಿಸ್ಕೊಳ್ಳೋಕೋಸ್ಕರ ಮಾಡ್ತಿರೋದಷ್ಟೇ. ಪಾಪ ಮಗನೇ, ಇವರು ಪ್ರೊಫೆಸರ್ ನಿಶಾಂತ್ ಅವರು. ಅಂಶ್ ಇವ್ರು ನಿಮ್ ಅಪ್ಪ ಅಲ್ವೋ? ಇವ್ರು ನಿಮ್ ಸರ್ ಕಾಲೇಜ್ ಪ್ರೊಫೆಸರ್? ಹೌದು ಚಿಕ್ಕಮ್ಮ, ಆದ್ರೆ ಇವರು ಪಿಯಾ ಅವ್ರ ಅಪ್ಪ. ಪಿಯಾನ ಅಪ್ಪನ? ಪಿಯಾ ಪಿಯಾ. ಹೌದು ಅಮ್ಮ, ಪಿಯಾ ಇವ್ರ ಮಗಳೇ. ನನ್ನ ಮಗಳ ಹೆಸರು ಸಾನ್ವಿ ಅಂತ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ ನಾನ್ ನಿಮ್ಗೆ ಯಾಕೆ ಕರೆಸ್ತೆ ಅಂತ. ನೀನು ದಾವಂಶ ಅಂತ ಪಂಡಿತರು ನನಗೆ ಮುಂಚೆನೆ ಹೇಳಿದ್ರು. ಇಲ್ಲಿವರೆಗೂ ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಅದಕ್ಕೆ ನಾನ್ ನಿನಗೇನು ಮಾಡಲ್ಲ. ಆದ್ರೆ ನಾನ್ ಏನಾದ್ರು ನಿನಗೆ ಮಾಡೋ ತರ ಮಾಡ್ಕೋಬೇಡ ಅಂಶ್. ಅಪ್ಪ ಪ್ಲೀಸ್, ನೀವಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಂಶ್ ನೋಡು ಪ್ಲೀಸ್, ನೀನ್ ಅರ್ಥ ಮಾಡ್ಕೋ. ನಿಶಾಂತ್ ಅವರು ಈಗ ಏನೇ ಮಾಡ್ತಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ. ಸಾರಿ ಅಪ್ಪ, ನಾನು ಪಿಯಾನ್ ಹುಡುಕೋದಕ್ಕೆ ಹೋಗ್ಲೇಬೇಕು. ಅಂಶ್
ನಿಂತ್ಕೋ ಅಂಶ್. ಅಯ್ಯೋ ನಿಶಾಂತ್ ಅವರೇ ಅಪ್ಪ, ಪ್ಲೀಸ್ ಪ್ಲೀಸ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಅಲ್ಲೇ ನಿಂತ್ಕೋ. ವಿಧಿ ಇಲ್ಲದೆ ನಾನ್ ಈ ಬಾಣನ ನಿನ್ ಮೇಲೆ ಪ್ರಯೋಗ ಮಾಡ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ ನಿಶಾಂತ್ ಅವರೇ? ಹೆದರ್ಬೇಡಿ ವೇದಶ್ರೀ ಅವರೇ, ನಾನು ಈ ಬಾಣನ ಅನ್ಶ್ನ ಸಾಯಿಸೋದಕ್ಕೆ ಬಿಡ್ತಿಲ್ಲ, ಅವನ್ನ ಸ್ವಲ್ಪ ಹೊತ್ತು ಮಲಗಿಸೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ. ಅಪ್ಪ ಪ್ಲೀಸ್ ನಾನು ಹೋಗ್ಲೇಬೇಕು. ಅಂಶ್ 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 ಆದಿ 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 ಯಾರ ಆದಿ? ಅಶ್ ಏನು ಇದು? ಏನ್ ಮಾಡ್ತಾ ಇದ್ದೀರಾ ನೀವು? ಆದಿಗೆ ಏನಾದ್ರೂ ಆಗಿದ್ದಿದ್ರೆ ನಾನೀಗ ಪಿಯಾ ಹತ್ರ ಹೋಗ್ಲೇಬೇಕು. ಅಂಶ್ ನಿತ್ಕೋ ಅಂಶ್. ನನ್ ದಾರಿಗೆ ಅಡ್ಡ ಬರಬೇಡಿ, ನನ್ ಪಿಯಾನ್ ಹುಡ್ಕೋದಕ್ ಹೋಗ್ಲೇಬೇಕು. ನಾನ್ ನಿನ್ನ ಎಲ್ಲೂ ಹೋಗೋದಕ್ ಬಿಡಲ್ಲ ಅಂಶ್. ಇದನ್ ಮುಟ್ಟಿದ ಹಾಗೆ ನಿಮ್ಗೆಲ್ಲ ಅರ್ಥ ಆಗತ್ತೆ. ಪ್ಲೀಸ್ ಇದನ್ ಒಂದ್ಸಲ ಮುಟ್ಬಿಡಿ, ನನಗೋಸ್ಕರ ಒಂದ್ಸಲ ಮುಟ್ಬಿಡಿ. ಆದ್ರೆ ನಾನು ಹೋಗೇ ಹೋಗ್ತೀನಿ. ಅನುಷ್, ನೀನ್ ಏನ್ ಮಾಡ್ತಿದ್ಯಾ? ಹುಚ್ಚಿಡ್ದಿದೆ ನಿನ್ಗೆ? ನಿಶಾಂತ್ ಅವರೇ, ಇದ್ ಏನ್ ಮಾಡ್ತಿದ್ದೀರಾ ನೀವು? ನಾನ್ ಈ ತ್ರಿಶೂಲನ ಪ್ರಯೋಗ ಮಾಡ್ಬೇಕು ಅಂತಿರ್ಲಿಲ್ಲ ಅಂಶ್, ನೀನೇ ಅದನ್ನ ಪ್ರಯೋಗ ಮಾಡೋ ಹಾಗೆ ಮಾಡ್ದೆ. ನಿಮ್ ಹತ್ರ ಇರೋ ಯಾವ ಆಯುಧನೂ ನನ್ನನ್ನು ಇವತ್ತು ತಡೆಯೋದಕ್ ಸಾಧ್ಯನೇ ಇಲ್ಲ. ಅಂಶ್, ಅಂಶ್ ಮಗನ ಹೀಗ್ ಮಾಡ್ಬೇಡ, ಖುಷ್ತನ ಬೇಡ ಕಣೋ, ಅವ್ರ ಮಾತ್ ಕೇಳು. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಕ್ಷಮಿಸಿ ನಿಶಾಂತ್ ಅವರೇ, ಮಗನಿಗೆ ತೊಂದರೆ ಅಂತ ಒಂದು ಬಂದ್ರೆ ಅದನ್ನ ನೋಡಕ್ಕೆ ಯಾವ ತಾಯಿ ಕೂಡ ಇಷ್ಟಪಡೋದಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ರಿ? ನಮಗಾಗ ಏನು ನೆನಪಿರಲಿಲ್ಲ, ಆದ್ರೆ ಈಗೆಲ್ಲ ನೆನಪಾಯ್ತು. ಚಿತಾಲಿ, ಏನ್ ನೆನಪಂತು? ಅನುಷ್, ನಮಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ ನೆನಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ. ನೀನು ಶುರು ಮಾಡ್ಕೊಂಡ್ಯಾ? ಏನ್ ಹೇಳ್ತಿದ್ಯಾ ವಿದೇಶ್ರೀ? ಅಣ್ಣ, ನೀವ್ ಇದನ್ ಒಂದ್ಸಲ ಮುಟ್ಟಿದ್ರೆ ನಿಮಗೂ ಎಲ್ಲ ನೆನಪಾಗತ್ತೆ.
ನನ್ನ ಕ್ಷಮಿಸ್ಬಿಡು ಅಂಶ್. ನಮ್ಗಿದನ್ ಅರ್ಥ ಮಾಡ್ಸೋಕೆ ನೀನ್ ಪ್ರಯತ್ನ ಪಡ್ತಾನೆ ಇದೆ, ನಮ್ಗ ಅರ್ಥನೇ ಆಗ್ಲಿಲ್ಲ ಕಣೋ. ನಾವು ನಿನ್ನನ್ನು ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ ಅಮ್ಮ, ಆದ್ರೀಗ ನಮ್ಗೆಲ್ಲ ನೆನ್ಪಾಗ್ಬಿಡ್ತು ಕಣೋ. ನಮ್ಮನ್ನು ಕ್ಷಮಿಸ್ಬಿಡು ಅಂಶ್. ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಯಾರು ಹೇಳ್ತೀರಾ? ನೀವೆಲ್ಲರೂ ನನ್ನನ್ನು ಯಾಕಾದ್ರೂ ಇಲ್ಲಿ ಕರೆಸಿದ್ರೆ? ಆ ನಿಶಾಂತ್ ಅವರೇ, ನಾನು ನಿಮ್ಗೆಲ್ಲ ಅರ್ಥ ಮಾಡಿಸ್ತೀನಿ. ಒಂದ್ ನಿಮಿಷ, ಏನು ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಇಲ್ಲಿ ನನ್ನ ಟೈಮ್ನ ತುಂಬಾ ವೇಸ್ಟ್ ಮಾಡಿದ್ದೀನಿ, ಇನ್ನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಪ್ರೊಫೆಸರ್ ನಿಶಾಂತ್, ದಯವಿಟ್ಟು ನಿಂತ್ಕೊಳ್ಳಿ, ನಮಗ್ ನಿಮ್ ಸಹಾಯದ ಅವಶ್ಯಕತೆ ಇದೆ. ನಿಮ್ ಮಗಳ ಪುಟ್ಟಿಗೋಸ್ಕರ ಆದ್ರೂ ನಿಂತ್ಕೊಳ್ಳಿ. ಏನ್ ಹೇಳ್ದೆ ನೀನು? ಪುಟ್ಟಿ ನಿಮ್ಮ ಮಗಳು. ಅವಳೀಗ ದೊಡ್ಡ ಅಪಾಯದಲ್ಲಿದ್ದಾಳೆ. ಇನ್ ಸ್ವಲ್ಪ ಹೊತ್ತಷ್ಟೇ, ಸಮಯ ಕಳಿತಿದ್ದ ಹಾಗೆ ಚಂದ್ರನೆತ್ತಿ ಮೇಲಿರ್ತಾನೆ, ಹಾಗೆ ಚಂದ್ರನ ಬೆಳಕು ಪಿಯಾ ಮೇಲೆ ಬೀಳ್ತಿದ್ದ ಹಾಗೆ ಪಿಯಾ ಶಾಶ್ವತವಾಗಿ ಮಂಜಾಗ್ಬಿಡ್ತಾಳೆ. ಹಾಗೆ ನನ್ನ ದಾರಿಯಿಂದ ಇವಳನ್ನ ಓಡಿಸ್ತೀನಿ. ಮಂಜಿನ್ ಲೋಕದ ರಾಣಿ ಶಲಾಕಳ ಶಾಪ ಎಲ್ಲರೂ ಪ್ರಾಣ ತೆಗಿತಿತ್ತು, ಅದಕ್ಕೆ ನಾನು ಅವಳು ಚೂರಿ, ಅದರಿಂದ ಎಲ್ಲರನ್ನು ಸಾಯಿಸ್ಬಿಟ್ಟೆ. ಯಾಕೆ ಅಂದ್ರೆ ನಾವೆಲ್ಲರೂ ಭೂತಕಾಲಕ್ಕೆ ಹೋಗ್ಬಹುದು ಅಂತ. ಐನೋ ಈ ಮಾತುಗಳೆಲ್ಲ ನಿಮ್ಗೆ ವಿಚಿತ್ರ ಅನ್ನಿಸ್ತಾ ಇದೆ ಅಂತ, ಆದ್ರೆ ನಮಗಿದು ಇವತ್ತಲ್ಲ, ಕಳೆದು ಹೋಗಿರೋ ದಿನಗಳು. ನಾನು ಎಷ್ಟೋ ಸುಳ್ಳುಗಳನ್ನ ಕೇಳಿದ್ದೀನಿ ಅಂಶ್, ಆದ್ರೆ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಸುಳ್ಳನ್ನ ಇವತ್ತಿನವರೆಗೂ ಕೇಳೇ ಇರಲಿಲ್ಲ. ಇದು ಸುಳ್ಳಲ್ಲ, ನಿಜಾನೇ. ನೀವು ನನ್ ಮೇಲೆ ನಂಬಿಕೆ ಇಡ್ಲೇಬೇಕಾಗತ್ತೆ. ನೀವೇ ಯೋಚನೆ ಮಾಡಿ ನೋಡಿ, ನನಗೆ ಹೇಗ್ ಗೊತ್ತಿರುತ್ತೆ ನಿಮ್ಗೆ ಇನ್ನೊಬ್ಳು ಮಗಳಿದ್ದಾಳೆ ಅಂತ? ಅವಳನ್ನ ನೀವು ಪುಟ್ಟಿ ಅಂತ ಕರಿತಿದ್ರಿ. ಈಗೂ ಆಗಿರ್ಬೋದಲ್ವಾ? ಒಂದ್ ವೇಳೆ ನೀನ್ ನನ್ ಬಗ್ಗೆ ಇನ್ಫಾರ್ಮೇಶನ್ ನ ತಗ್ತಿದ್ರೆ, ಈಗ ನೀನು ಆ ಇನ್ಫಾರ್ಮೇಶನ್ ನ ಮಿಸ್ ಯೂಸ್ ಮಾಡ್ಕೊಳಕ್ ನೋಡ್ತಿದ್ರೆ. ಒಂದು ಮಾತನ್ನ ಗಮನ ಇಟ್ಕೇಳು ಅಂಶ್, ನನ್ನ ಮಗಳ ಹೆಸರು ನಿನ್ನ ಬಾಯಿಂದ ಮತ್ತೆ ಏನಾದ್ರು ಬಂತು ಅಂದ್ರೆ ಚೆನ್ನಾಗಿರೋದಿಲ್ಲ ಅಂಶ್. ನಿಶಾಂತ್ ಅವರೇ, ನಿಶಾಂತ್ ಅವರೇ, ಅಂಶ್ ಹೇಳ್ತಿರೋದೆಲ್ಲ ಸತ್ಯನೇ. ನನಗರ್ಥ ಆಗುತ್ತೆ ಇದನ್ನೆಲ್ಲ ನಂಬಕ್ಕೆ ನಿಮಗ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು. ನಾವು ಕೂಡ ಅವನ ಮಾತನ್ನು ಮೊದಲು ನಂಬೇ ಇರ್ಲಿಲ್ಲ. ಹೌದು ನಿಶಾಂತ್ ಅವರೇ, ವೇದಶ್ರೀ ಹೇಳ್ತಿರೋದು ನಿಜ. ನಾವು ಅನ್ಕೊಂಡಿದ್ವಿ ಅಂಶ್ ಇಲ್ಲಿ ತನಕ ಏನನ್ನೋ ಕಥೆ ಹೇಳ್ತಿದ್ದಾನೆ ಅಂತ, ಅವನಿಗೇನೋ ಆಗಿದೆ ಅನ್ಕೊಂಡಿದ್ವಿ. ಅದಕ್ಕೆ ನಾವು ಪಂಡಿತರಿಗೆ ಹೇಳಿ ನಿಮ್ಮನ್ನ ಕರೆಸ್ಕೊಂಡ್ವಿ. ನಾವು ಅಂಶ್ ಹತ್ರ ಇದ್ದ ಪಿಎನ್ ಜುಮ್ಕಿನ ಮುಟ್ಟದ ತಕ್ಷಣನೇ ನಮ್ಗೆಲ್ಲ ನೆನ್ಪಕ್ ಬಂದ್ಬಿಡ್ತು. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ? ಒಂದು ಜುಮ್ಕಿನ ಮುಟ್ಟದ ಕೂಡ್ಲೆ ನಿಮ್ಮ ನೆನ್ಪುಗಳೆಲ್ಲ ವಾಪಸ್ ಬರುತ್ತೆ ಅಂತಂದ್ರೆ ಅದೇ ಸಾಧ್ಯ? ಹಾಗ್ ನಡೆದಿದೆಯಲ್ಲ ನಿಶಾಂತ್ ಅವರೇ, ಈ ಜುಮ್ಕಿನ ಮುಟ್ಟದ ತಕ್ಷಣ ನಮ್ಗೆಲ್ಲ ನೆನ್ಪಾಗೋಯ್ತು. ಓ ರಿಯಲಿ? ನೀವ್ ಹೇಳ್ತಾ ಇರೋದು ನಾನ್ ಈ ಜುಮ್ಕಿನ ಮುಟ್ಟದ ತಕ್ಷಣ ನನಗೆ? ಇನ್ನು
ಸ್ವಲ್ಪ ಹೊತ್ತಲ್ಲೇ ಅಂಶ್ ಮತ್ತೆ ಪಿಯಾ ಪ್ರೇಮ ಕತೆ ಶಾಶ್ವತವಾಗಿ ಮುಗ್ದು ಹೋಗುತ್ತೆ. ಹಾಗೆ ಈ ಕತೆ ಜೊತೆಗೆ ನನ್ನ ಅತೀತದ ಮುನ್ನ ಕಥೆನೂ ಮುಗ್ದು ಹೋಗುತ್ತೆ.